Hi and hello guys, welcome back to the my channel. So guys, Madhukeshwara Devalaya. So ನನಗೆ ತಿಳಿದು ಬಂದಂತೆ ಈ ಮಧುಕೇಶ್ವರ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ತಿಳ್ಕೊಂಡು ಬರೋಣ. ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿರ್ಸಿ ತಾಲೂಕಿನ ಹತ್ತಿರನೇ ಇರುವ ಸುಮಾರು ಒಂದು 20 ಕಿಲೋಮೀಟರ್ ಹತ್ತಿರ ಇರುವ ಬನವಾಸಿ ಜಾಗದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಕೂಡ. ಸೊ ತುಂಬ ಐತಿಹಾಸಿಕವಾಗಿರುವ ದೇವಸ್ಥಾನ ಕೂಡ ಇದು. ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಇಡೀ ಕರ್ನಾಟಕ ಜನತೆಗೆ ಗೊತ್ತುಂಟು. ಹೇಗೆ ಅಂದರೆ ಆಲ್ಮೋಸ್ಟ್ ತುಂಬ ಹಳೆಯದಾಗಿ ಫಿಲ್ಮ್ ಕೂಡ ಬಂದಿದೆ ಕೂಡ ಈ ದೇವಸ್ಥಾನದ ಬಗ್ಗೆ. ರಾಜ್ಕುಮಾರ್ ಅವರು ನಡೆಸಿರೋ ಫಿಲ್ಮಲ್ಲಿ ಮಯೂರ ವರ್ಮನ್ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೀರಲ್ಲ. ಸೊ ಈ ದೇವಸ್ಥಾನದ ಓಲ್ಡ್ ಕತೆ ಬಗ್ಗೆ ಹೋಗೋದಾದರೆ ಈ ದೇವಾಲಯ ಹೇಗೆ ಬಂತು, ಹೇಗೆ ನಿರ್ಮಾಣವಾಯಿತು, ಹೇಗೆ ಸ್ಥಾಪನೆಗೊಂಡಿತು ಅಂತರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆ. ಇತಿಹಾಸದ ಪ್ರಕಾರ ಏನೇ ಇರ್ಬೋದು, ಬಟ್ ಪುರಾಣದ ಪ್ರಕಾರ, ಅದರಲ್ಲೂ ನಮ್ಮ ಪುರಾಣದ ಪ್ರಕಾರ ಈ ದೇವಸ್ಥಾನದ ಬಗ್ಗೆ ಒಂದು ಉಲ್ಲೇಖ ಇದೆ ಕೂಡ. ಮಾರ್ಕಂಡೇಯ ಪುರಾಣದಲ್ಲಿ ಕೃತಯುಗದಲ್ಲಿ ಮಹಾವಿಷ್ಣುವಿನ ಕಿವಿಯಿಂದ ಎರಡು ರಾಕ್ಷಸರು ಹುಟ್ಟುತ್ತಾರೆ. ರಾಕ್ಷಸರ ಹೆಸರೇ ಮಧು ಮತ್ತು ಕೈಟಭ ಎಂದು. ಈ ರಾಕ್ಷಸರು ಇಬ್ಬರು ಈಶ್ವರನ ಕುರಿತು ತಪಸ್ಸು ಕೂಡ ಮಾಡ್ತಾರಂತೆ. ಸೊ ಆ ತಪಸ್ಸಿಗೆ ಮೆಚ್ಚಿದ ಈಶ್ವರನು ಏನು ವರ ಬೇಕು ಅಂತ ಕೇಳಿದಾಗ, ತಾವು ಭೂಲೋಕದಲ್ಲಿ ಅಜರಾಮರಾಗಿ ಬದುಕಬೇಕನ್ನೋ ಒಂದು ತಮ್ಮ ನಿರ್ಧಾರವನ್ನು ಮುಂದಿಡ್ತಾರೆ. ಸೊ ಅದರಂತೆ ಮೆಚ್ಚಿದ ಈಶ್ವರ ತಪಸ್ಸು ಕೂಡ ಮಾಡಿರೋದಕ್ಕೆ ಅವರಿಗೆ ವರವನ್ನು ನೀಡ್ತಾನೆ ಕೂಡ. ಆ ವರ ಸಿಕ್ಕಿದ ನಂತರ ಎಲ್ಲ ರಾಕ್ಷಸರು ಹಾಗೆ ಇವರು ಕೂಡ ಗರ್ವದಿಂದ ತಾವು ಎಲ್ಲವನ್ನು ಗೆದ್ದುವೆ ಅನ್ನೋ ಒಂದು ಆಸೆಯಿಂದ ಭೂಲೋಕದಲ್ಲಿ ನಡೆಯೋ ಪ್ರತಿಯೊಂದು ದೇವರ ಕಾರ್ಯಕ್ಕೂ ಅಡ್ಡಿಯನ್ನು ಮಾಡ್ತಾ ಕಾರ್ಯ ಮುಂದೋಗ್ತಾ ಉಳಿತಾರೆ. ಇವರ ಅಹಂಕಾರ ಮುಂದೆ ಹೋಗ್ದಂಗೆ ಜಾಸ್ತಿನೇ ಆಗುತ್ತೆ ಕೂಡ. ಇದನ್ನು ನೋಡಿದ ಬ್ರಹ್ಮದೇವರಿಗೆ ತಮ್ಮ ಕಾರ್ಯಕ್ಕೆ ಅಡ್ಡಿಯನ್ನು ಮಾಡಿದ ವಿಷ್ಣುವಿನಲ್ಲಿ ಮೊರೆ ಇಡ್ತಾರೆ. ಈ ವಿಷ್ಣುವಿನಲ್ಲಿ ಮೊರೆ ಇಟ್ಟಿದ ನಂತರ ವಿಷ್ಣು ಅವರಿಬ್ಬರ ಹತ್ರ ಹೋಗಿ ಯುದ್ಧಕ್ಕೆ ಆಹ್ವಾನಕ್ಕಂತ ಕರೀತಾರೆ. ಸೊ ಅವರಿಬ್ಬರ ಜೊತೆ ಯುದ್ಧ ಸುಮಾರು 5000 ವರ್ಷಗಳ ಯುದ್ಧ ನಡೆಯುತ್ತಂತೆ. ಸೊ ಆ 5000 ಯುದ್ಧ ನಡೆದರೂ ಕೂಡ ಅವರಿಬ್ಬರನ್ನು ಸೋಲಿಸೋದು ಅಷ್ಟು ಕಷ್ಟ ಆಗುತ್ತೆ. ಸೊ ನಂತರ ವಿಷ್ಣು ಅವರಲ್ಲಿ ಉಪಾಯದಿಂದ ಒಂದು ವರ ಬೇಕಿದ್ದರೆ ನೀವೇ ಕೇಳಿ ಅಂತ ಹೇಳಿ ಕೇಳ್ತಾನೆ. ಸೊ ಅವರಿಬ್ಬರು ಆ ರೀತಿ ಮನಸ್ಥಿತಿ ಆಗಿರೋದ್ರಿಂದ ಅವ್ರು ಆ ರೀತಿ ನಡ್ಕೊಳ್ಕೊಂಡು ಇಬ್ಬರು ಕೂಡ ವಿಷ್ಣುವಿನಲ್ಲಿ ಕೇಳೋದೇನಂದರೆ, ನೀನೇ ಬೇಕಾದರೆ ನಮ್ಮ ಹತ್ರ ವರ ಬೇಕಾದರೆ ಕೇಳು, ನಾನೇ ಕೊಡ್ತೀನಿ ವರಗಳನ್ನ ಅಂತೇಳಿ ಇಬ್ಬರು ಕೇಳ್ತಾರಂತೆ. ಸೊ ವಿಷ್ಣು ಅದಕ್ಕೆ ನಸುನಕ್ಕು ಆಯಿತು, ನಾನೇ ವರ ಕೇಳ್ತೀನಿ ಅಂತ ಹೇಳಿಬಿಟ್ಟು ನಂತರ ವಿಷ್ಣುವೇ ಅವರಿಬ್ಬರ ಹತ್ರ ಒಂದು ವರ ಕೇಳ್ತಾನೆ, ನೀವಿಬ್ಬರು ಈಗಲೇ ನನ್ನಿಂದ ಹತ್ತಿರ ಆಗಬೇಕು ಅನ್ನೋ ವರವನ್ನು ಕೇಳ್ತಾರಂತೆ. ಸೊ ಅವರಿಬ್ಬರು ಇದಕ್ಕೆ ತಕ್ಷಣ ಒಪ್ಪೋದಿಲ್ಲ. ಸೊ ಅದಕ್ಕೆ ನಂತರ ಅವರಿಬ್ಬರು ಗರ್ವನೂ ಅಹಂಕಾರನೂ ಅಲ್ಲೇ ಅಳೆದು ನಂತರ ಅವರಿಬ್ಬರು ತಮ್ಮ ಪರವಾಗಿ ಈ ಇನ್ನೊಂದು ಈಶ್ವರ ದೇವಸ್ಥಾನವನ್ನು ಸ್ಥಾಪಿಸಬೇಕು ಅಂತೇಳಿ ವಿಷ್ಣುವಿನ ಹತ್ರ ಕೇಳ್ಕೊಳ್ತಾರೆ. ಅದರಂತೆಯೇ ವಿಷ್ಣು ದೇವರು ಅವರ ಮಾತಿಗೆ ಒಪ್ಪಿ ಈಶ್ವರ ದೇವಸ್ಥಾನವನ್ನು ಅಲ್ಲಿ ಸ್ಥಾಪಿಸಲೆಂಬ ಪ್ರತೀತಿ ಅಂತೂ ಇವಾಗ ಉಂಟು. ಸೊ ಈ ದೇವಸ್ಥಾನ ಸುಮಾರು 5 ರಿಂದ 5.5 ಅಡಿ ಎತ್ತರ ಇರೋದಂತೂ ಖಚಿತ. ಹಾಗೆ ಜೇನುತುಪ್ಪದ ಬಣ್ಣದಿಂದ ತುಂಬಿರೋದ್ರಿಂದ ಇದನ್ನು ಮಧುಕೇಶ್ವರ ದೇವಸ್ಥಾನ ಅಂತಲೇ ಹೆಸರು ಬಂದಿದೆ ಕೂಡ. ಅದರಂತೆ ಈ ದೇವಸ್ಥಾನ ನಿರ್ಮಾಣಗೊಂಡು ಪುರಾತನ ಕಾಲದಿಂದ ಇಲ್ಲಿವರೆಗೂ ಒಂದು ಪೂಜೆ ಸಲ್ಲಿಸ್ಕೊತ ಬಂದಿದೆ ಕೂಡ. ಸೊ ಈ ದೇವಸ್ಥಾನದ ಸುತ್ತಮುತ್ತಲಿನೂ ಒಂದೊಂದು ಛಾಯೆ ಇದೆ ಕೂಡ. ಕೆಲವೊಂದು ದೇವಸ್ಥಾನದ ಹಳೆ ಭಾಗದವಾಗಿ ಕೆಲವೊಂದು ಮೂರ್ತಿಗಳು ಇವೆ. ಸೊ ಆ ಮೂರ್ತಿಗಳಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಮೂರ್ತಿ ಅಂದರೆ ಅದರಲ್ಲಿ ಅರ್ಧ ಗಣಪತಿ ದೇವಸ್ಥಾನ. ಈ ಅರ್ಧ ಗಣಪತಿ ದೇವಸ್ಥಾನ ಒಂದು ಸಪ್ರೇಟ್ ಕಥೆನೇ ಇದೆ ಕೂಡ. ಈ ದೇವಸ್ಥಾನ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಅದೊಂದು ಡಿಫ್ರೆಂಟ್ ಕಥೆನೇ ಇದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಬರೋ ಪುರಾಣದಲ್ಲಿ ಬರೋ ಮೇನ್ ಕತೆ ಕೂಡ ಆಗಿದೆ. ಈ ಕಥೆನೇ ನಂಬಿಕೊಂಡು ತುಂಬ ಜನ ಈ ಕಥೆನೇ ಪ್ರಗತಿಯಲ್ಲಿ ಹೇಳ್ತಾರೆ ಕೂಡ. ಸೊ ಸುತ್ತಮುತ್ತಲು ಯಾರು ಹತ್ರ ಕೇಳಿದ್ರು ಈ ಕತೆ ಅವ್ರಿಗೆ ಗೊತ್ತಿದೆ ಕೂಡ. ಸೊ ಗೈಸ್, ಇದ್ರ ಬಗ್ಗೆ ನಿಮ್ಗೆ ಯಾರು ನೋಡಿಲ್ಲ ಅಂತ ಅಂದರೆ, ಅಕಸ್ಮಾತ್ ನಿಮ್ಗೇನಾದ್ರು ಗೊತ್ತಿಲ್ಲ ಅಂತ ಅಂದರೆ ಅಲ್ಲಿಗೆ ಹೋಗಿ ಒಂದ್ಸಲ ಭೇಟಿಯಾಗಿ ನೋಡ್ಕೊಂಡು ಬನ್ನಿ. ಎಷ್ಟು ಸುಂದರವಾಗಿದೆ ಗೊತ್ತಾ ದೇವಸ್ಥಾನ, ಅಷ್ಟು ಸೂಪರಾಗಿದೆ. ನೋಡ್ಕೊಂಡು ಬನ್ನಿ, ಒಂದು ಟ್ರಾವೆಲು ಆಗುತ್ತೆ, ಹಾಗೆ ಲೈಫು ಆಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಬರೋ ಅಂಥ ಕಥೆಯಾಗಿದೆ ಕೂಡ. ಸೊ ಗೈಸ್, ಮತ್ತೇನು ಹೇಳೋದು,
ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.